ಬಾರಿಗೆ ಅದೃಷ್ಟ ಪರೀಕ್ಷೆಗಿಳಿದ ನಿಖಿಲ್ ಕುಮಾರಸ್ವಾಮಿ ಮೊದಲಿಗೆ ಮಂಡ್ಯ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು 2019 ರಲ್ಲಿ ಸ್ಮಲತಾ ವರ್ಸಸ್ ಏನು ವಿರುದ್ಧವಾಗಿ ಸ್ಪರ್ಧೆ ಮಾಡಿ ಸೋಲುಂಡಿದ್ರು ಬಳಿಕ 2023 ರ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿದ್ರು ನಿಖಿಲ್ ಕುಮಾರಸ್ವಾಮಿ ರಾಮನಗರ ಕ್ಷೇತ್ರದಿಂದ ಸ್ಪರ್ಧಿಸಿ ನಿಖಿಲ್ ಕುಮಾರಸ್ವಾಮಿ ಆವರಿಸೋತಿರ್ತಾರೆ ಇದೀಗ ಮೂರನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ನ ಸಿಪಿ ಯೋಗೇಶ್ವರ್ ವಿರುದ್ಧವಾಗಿ ಸ್ಪರ್ಧಿಯನ್ನ ಮಾಡಲಿದ್ದಾರೆ ಎಚ್ಡಿ ಕುಮಾರಸ್ವಾಮಿಗೆ ಮುಂದಿದೆ ನಿಜಕ್ಕೂ ಬಿಗ್ ಟಾಸ್ಕ್ ಈಗ ಎದುರಾಗಿದೆ ಹೇಗಾದರೂ ಮಾಡಿ ತಮ್ಮ ಪುತ್ರನನ್ನ ಗೆಲ್ಲಿಸಿಕೊಂಡು ಬರಬೇಕು ಅನ್ನುವಂತ ಟಾಸ್ಕ್ ಎದುರಾಗಿದೆ ಹೈ ವೋಲ್ಟೇಜ್ ರಣದಂಗರದಲ್ಲಿ ನಿಖಿಲ್ ಗೆಲ್ಲಿಸೋದೇ ಒಂದು ಟಾಸ್ಕ್ ಎದುರಾಗಿರುವಂತದ್ದು ಕೇಂದ್ರ ಸಚಿವರಾಗಿ ಪುತ್ರನನ್ನ ಗೆಲ್ಲಿಸೋದೇ ಒಂದು ರೀತಿಯಾದಂತ ದೊಡ್ಡ ಪ್ರತಿಷ್ಠೆಯಾಗಿದೆ ಹಿಂದೆ ಎಚ್ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ಸೋತಿದ್ರು ಅವತ್ತು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಎಚ್ಡಿ ಕುಮಾರಸ್ವಾಮಿ ಅವರು ಒಟ್ಟಾಗಿ ಪ್ರಚಾರವನ್ನ ಮಾಡಿದ್ರು ಕಾಂಗ್ರೆಸ್ ಜೊತೆ ಮೈತ್ರಿ ಸರ್ಕಾರ ನಡೆಸುತ್ತಿದ್ದಾಗ ನಿಖಿಲ್ ಗೆ ಮೊದಲ ಟೆಸ್ಟ್ ಎದುರಾಗಿತ್ತು ಇದೀಗ ಬಿಜೆಪಿ ಮೈತ್ರಿ ಮೂಲಕ ನಿಖಿಲ್ ಗೆ ಮತ್ತೆ ಅಗ್ನಿ ಪರೀಕ್ಷೆ ಎದುರಾಗಿದೆ ಬಿಜೆಪಿ ಬಲ ಕೇಂದ್ರ ಸಚಿವ ಅನ್ನು ಶಕ್ತಿಯಿಂದ ಎಚ್ಡಿ ಕುಮಾರಸ್ವಾಮಿಗೆ ಈಗ ಬಿಗ್ ಟಾಸ್ಕ್ ಎದುರಾಗಿದೆ